ಹಾಯ್ ಫ್ರೆಂಡ್ಸ್, ಸಿಂಪಲ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಸಾಲೆ ದೋಸೆಗೆ ಮಾಡುವಂತಹ ರೆಡ್ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನೋಡಿ, ನಾನು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿನೀರನ್ನ ಮಾಡಿಬಿಟ್ಟು ನೀರು ಹಾಕಿ ನೆನೆಸ್ತಾ ಇದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ನೆನೆಸ್ಬೇಕಾಗತ್ತೆ. ಈಗ ಅರ್ಧ ಗಂಟೆ ಆಗಿದೆ ನೋಡಿ, ಇಷ್ಟು ನೆನೆದ್ರೆ ಸಾಕು. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿರೋ ಮೆಥಡಲ್ಲಿ ನೀವು ರೆಡ್ ಚಟ್ನಿ ಮಾಡಿದ್ರೆ, ಹೋಟೆಲ್ಗಳಲ್ಲೆಲ್ಲ ತಿಂತಿರಲ್ಲ ಮಸಾಲೆ ದೋಸೆಗೆ ರೆಡ್ ಚಟ್ನಿ ಹಾಕಿರ್ತಾರಲ್ಲ, ಅದೇ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಒಂದು 2-3 ಸ್ಪೂನ್ನಷ್ಟು ಹುರುಗಡಲೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವನ್ನ ಕೂಡ ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ನೋಡಿ, ಹುಣಸೆ ಹಣ್ಣು ಕೂಡ ಹಾಕ್ತಾ ಇದ್ದೀನಿ. ಜಾಸ್ತಿ ಬಿಡ, ಸ್ವಲ್ಪ ಹಾಕಬೇಕು. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕಾಗತ್ತೆ, ಟೇಸ್ಟ್ ಚೆನ್ನಾಗಾಗತ್ತೆ. ಈಗ ನಾನು 1-2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿದ್ಮೇಲೆ ಇದನ್ನು ನೈಸಾಗಿ ರುಬ್ಕೊಂಡ್ರೆ ರೆಡ್ ಚಟ್ನಿ ರೆಡಿಯಾಗುತ್ತೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಇದಕ್ಕೆ ಈರುಳ್ಳಿ ಎಲ್ಲ ಹಾಕ್ತಾರೆ, ಆ ರೆಡ್ ಚಟ್ನಿನೇ ಬೇರೆ. ಬಟ್ ಮಸಾಲೆ ದೋಸೆಗೆ ಹಾಕೋದಾದರೆ ಈರುಳ್ಳಿ ಎಲ್ಲ ಹಾಕಿ ಮಾಡಬಾರ್ದು. ಈಗ ನಾನು ಮಸಾಲೆ ದೋಸೆ ಕೂಡ ಮಾಡ್ತಾ ಇದ್ದೀನಿ. ದೋಸೆ ಹಂಚಿಟ್ಟು ದೋಸೆ ತವ ಸ್ವಲ್ಪ ಹೀಟ್ ಆದಮೇಲೆ ನಾನೀಗ ದೋಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಸವರ್ತಾ ಇದ್ದೀನಿ. ಈಗ ನೋಡಿ, ನಾನು ಏನು ರೆಡ್ ಚಟ್ನಿ ಮಾಡಿದ್ದೆ ಅಲ್ಲ, ಅದನ್ನು ಕಂಪ್ಲೀಟಾಗಿ ದೋಸೆ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾವು ಈ ಮೆಥಡಲ್ಲಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಮಾಡೋದು ಕೂಡ ತುಂಬ ಸುಲಭ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಇದ್ರ ಮೇಲುಗಡೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ರುಚಿಯಾಗಿರುವಂತಹ ಮಸಾಲೆ ದೋಸೆ ಕೂಡ ರೆಡಿಯಾಯಿತು. ನಾವು ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಮತ್ತು ಆಲೂಗಡ್ಡೆ ಪಲ್ಯ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರೋವಂತಹ ರೆಡ್ ಚಟ್ನಿ ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.